ನನಗೆ ನವಂದು ಹಿಂದಿನ ಕಿರುಚಿತ್ರ ನೋಡಿ ಅವರ ಫ್ಯಾನ್ ಆಗಿದ್ದೆ ಗೊಣಿಚೀಲ. ಅದಾದ್ಮೇಲಿಂದ ಇವ್ರು ಕಂಬಳಿ ಒಳ ಅಂತ ಅನೌನ್ಸ್ ಮಾಡಿದಾಗಿಂದ ಮಾಡ್ತಾರೆ ಬರ್ತಾರೆ ಅಂತ ಗೊತ್ತು. ಹಾಡು ಮೊದಲು ಬಂದಿತ್ತು, ನಂಗೆ ಹಾಡು ಇಷ್ಟ ಆಗಿತ್ತು. ಸೊ ನವನ್ ಅವ್ರಿಗೆ ನಂದು ಯಾವುದು ಸಿನಿಮಾ ಇಷ್ಟ ಇಲ್ಲ, ಬಟ್ ಅವರ ಕೃತಿ ಬಗ್ಗೆ ನನಗೆ ತುಂಬ ರೆಸ್ಪೆಕ್ಟ್ ಇದೆ. ವಾರ ನನ್ನ ಕ್ಷಮೆ ಕೇಳ್ತಾ ಇದ್ದೀನಿ, ಶುಕ್ರವಾರನೇ ನೋಡಬೇಕಿತ್ತು, ಬಟ್ ನಂದೇ ಪರ್ಸನಲ್ ಹೆಲ್ತ್ ಸರಿ ಇರಲಿಲ್ಲ. ಬಟ್ ಮಿಸ್ ಥಿಯೇಟ್ರಲ್ಲೇ ನೋಡಿರುವ ಲಕ್ ಭಾಗ್ಯ ನನ್ನದು. ಇದು ಯಾವ ಹೊಸಬ ಮಾಡಿರುವ ಚಿತ್ರ ಅಲ್ಲ, ನೀವು ಇವ್ರನ್ನ ಹೊಸದಾಗಿ ನೋಡಿರೋದ್ರಿಂದ ಅದು ಐ ವುಡ್ ಆಲ್ವೇಸ್ ಎ ಪ್ರೇಕ್ಷಕರಿಗೆ ಗೊತ್ತಿಲ್ಲದೆ ಇರ್ಬೋದು, ಬಟ್ ಇದು ಯಾರು ಹೊಸಬ್ರು ಮಾಡಿರೋ ಚಿತ್ರ ಅಲ್ಲ. ಸುಮಾರು ವರ್ಷ ಸಿನಿಮಾ ಬಗ್ಗೆ ಧ್ಯಾನಿಸಿ, ಕನ್ನಡ ಚಿತ್ರರಂಗದ ಬಗ್ಗೆನೇ ಧ್ಯಾನಿಸಿ, ಕನ್ನಡದ ಬಗ್ಗೆನೇ ಧ್ಯಾನಿಸಿ ಮತ್ತು ತನ್ನ ಊರನ್ನ ಬಗ್ಗೆನೇ ಧ್ಯಾನಿಸಿದ ಒಬ್ಬ ನಿಜವಾದ ಮುಂದಿನ ಭರವಸೆಯ ಒಬ್ಬ ನಿರ್ದೇಶಕ ಅಂತಲೇ ಹೇಳ್ಬೋದು. ಇವತ್ತು ಆ್ಯಕ್ಚುಲಿ ಅಲ್ಲಿರ್ಬೇಕಾದ್ರೆ ದಯಾನಂದ್ ಹೇಳಿ, ನೀವು ಹೋಗ್ರಿ ಹಿರಿಯ ನಿರ್ದೇಶಕ ನೀವು ಅಂತೇಳಿ. ನನಗೆ ಯಾವತ್ತೂ ಅನಿಸಿಲ್ಲ, ಬಟ್ ಇವತ್ತು ನವನ್ ನೋಡ್ಕೊಂಡು ಆಯ್ತು, ನನ್ನ ವಯಸ್ಸಾಯಿತು ಅಂತ ಅನಿಸ್ತು. ಅಷ್ಟು ಸುಂದರವಾಗಿದೆ ಕಂಬಳಿ ಹುಳ. ಸುಮ್ಮನೆ ಈಗ ಅಕಸ್ಮಾತ್ ಸುಳ್ಳು ಹೇಳೋದಾರ ಸಖತ್ತಾಗಿದೆ ನೋಡಿ 100 ಡೇಸ್ ಅಂತ ನಾವು ತಪ್ಪಿಸ್ಕೊಳ್ಬೇಕಾಗಿ, ಹೇಳಬೇಕು ಅಂತ ಕಾತ್ಕೊಂಡು ಹೇಳಬೇಕಲ್ಲ ಆ್ಯಸ್ ಅ ಪ್ರೇಕ್ಷಕನಾಗಿ. ಅದಕ್ಕೋಸ್ಕರ ನಾನು ಹೇಳ್ತಾ ಇರುವಂಥದ್ದು ಈ ಹುಡುಗ ಹುಡುಗಿ ಮತ್ತು ಅದೊಂದು ಒಳಗಿಂದಲೇ ಹೇಳ ಮಾಡಬೇಕು, ಸಿನಿಮಾ ಮಾಡಬೇಕು ಮತ್ತು ಆ ತವಕದಲ್ಲಿ ಮಳೆ ಗಾಳಿ ಬಿಸಿಲು, ಅದು ಐ ಆಮ್ ನಾಟ್ ಸಿಂಗ್ ಲಿಟ್ರಲ್ ಮಳೆ ಗಾಳಿ ಬಿಸಿಲು ಅಂತ ಹೇಳಿಕೊಂಡು ಏನೇ ಕಷ್ಟ ಬಂದರೂ ಕೂಡ ಅದನ್ನು ತಗೊಬಂದು ಒಂದು ಹಂತಕ್ಕೆ ತಂದು ಸಿನಿಮಾ ಮಾಡಿ ಸಿನಿಮಾ ಬಿಡುಗಡೆ ಮಾಡೋದು ಒಂದು ಯುದ್ಧವೇ. ಸೊ ಆ ಯುದ್ಧದಲ್ಲಿ ಇವರ ಇಡೀ ತಂಡ, ನಾನು ಮುಖ್ಯವಾಗಿ ಅವರು ಇನ್ನೊಬ್ಬ ಸೂಪರ್ ಸ್ಟಾರ್ ಮಿಸ್ ಆದರು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಶಿವ ಅವರು, ಲಿಟ್ರಲಿ ನಿಜಕ್ಕೂ ಹಂಸಲೇಖ ಅವರ ಮ್ಯೂಸಿಕ್ ಬಗ್ಗೆ ನಾವೇನು ಹೇಳ್ತಿದ್ರಲ್ಲ, ಒಂದು ಎಳೆ ಇಟ್ಕೊಂಡು ಅದನ್ನು ಮಾಡಿಸಿ ಹಾಡನ್ನು ಕಟ್ಕೊಂಡು ಆಮೇಲೆ ಅದರ ಇನ್ನೊಂದು ಮ್ಯೂಸಿಕ್ ಡೈರೆಕ್ಟರ್ ಇದಾಗ್ತಿರುವಂಥದ್ದು. ನೀವು ಇವತ್ತು ಒಂದು ಸಿನಿಮಾ ಇದರ ಫೈನಾನ್ಷಿಯಲ್ ಗಳಿಕೆ ಇದೆಲ್ಲ ಆಗಿರ್ಬೋದು, ಬಟ್ ನಮ್ಮ ಇಂಡಸ್ಟ್ರಿಗೆ ಇದೊಂದು ಪರ್ವಕಾಲ. ನಾವು ಏನೇ ಉತ್ಸವ ಮೂರ್ತಿಗಳನ್ನೆಲ್ಲ ನೋಡಿದ್ವಿ, KGF ಆಗಿರ್ಬೋದು, ದೊಡ್ಡ ಹಬ್ಬ ನಡೆದಿದೆ, ಬಟ್ ಅದರ ಮಧ್ಯದಲ್ಲಿ ಇನ್ನೊಂದು ಮಜಲಿನ ಹೊಸ ಪೀಳಿಗೆಯ ಹೊಸ ತಂತ್ರಜ್ಞರ ಹೊಸ ನಟ ನಟಿಯರ ಅವಳಂತೂ ಹೊಸ ಕರ್ನಾಟಕ ಕ್ರಶ್ ಆಗುವ ಗ್ಯಾರಂಟಿ ಎಲ್ಲ ಇಟ್ಕೊಂಡಿದ್ದಾಳೆ ಆ ಹುಡುಗಿ. ದಯವಿಟ್ಟು ಬನ್ನಿ, ಯಾಕಂದರೆ ಮಿಸ್ ಮಾಡ್ಕೊಳ್ಳೋದು ಈ ತಂಡ ಅಲ್ಲ. ಇವ್ರಿಗೆ ಹಣದ ಲಾಸ್ ಆಗಿರ್ಬೋದು, ಶ್ರಮದ ಲಾಸ್ ಆಗಿರ್ಬೋದು, ಕಲಾವಿದರು ಅದು ಮೊನ್ನೆ ಧನಂಜಯ ಚೆನ್ನಾಗ ಕಲಾವಿದರು ತೋಳಗಳಿದ್ದಂಗೆ ಇವನು ಹೋಗಿ ಇನ್ನೊಂದು ಸಿನಿಮಾ ಮಾಡ್ತಾನೆ, ಇಲ್ಲಾದ್ರೆ ಇವನಿಗೆ ಗತಿ ಇಲ್ಲ. ಬಿಕಾಸ್ ಯು ಆರ್ ಸೋ ಫಾಲನ್ ಇನ್ ಲವ್. ಲಾಸ್ಟಿಗೆ ಆ ಹುಡುಗಿ ಥರನೇ ಕೊನೆಗೂ ಅವ್ನ ಪ್ರೀತಿ ಹೆಂಗೆ ಅವಳು ಹೆಂಗೆ ಅವ್ಳ ಪ್ರೀತಿ ಮೇಲೆ ನಂಬಿಕೆ ಕಳ್ಕೊಳ್ಳಲ್ವೋ, ಇವನು ಅಷ್ಟೇ ಇವ್ನು ಸಿನಿಮಾ ಮೇಲೆ ಕಳ್ಕೊಳ್ಳಿ ಇನ್ನೊಂದು ಬರ್ತಾನೆ. ಆದರೆ ನಾವು ಒಂದು ತುಂಬಿದ ದೊಡ್ಡ ಸಭೆಯಲ್ಲಿ ಸಿನಿಮಾ ನೋಡೋ ಒಂದು ಆನಂದ, ಅದು ಇಷ್ಟು ಚಂದ ಇರುವ ಸಿನಿಮಾ ಒಂದು ನೋಡುವ ಆನಂದ ಇದೆಯಲ್ಲ, ಅದನ್ನು ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಹಲವಾರು ವರ್ಷ ಮಳೆ ಬರದೇ ಇದ್ದಾಗ ನೀವು ಒಂದು ವೇಳೆ ಮಳೆಯಲ್ಲಿ ತೊಯ್ಯುವ ಮಕ್ಕಳಾಗಿ ಹೊರಗೆ ಬರ್ತೀರಾ. ಇದು ನಾನು ಒಬ್ಬ ನಿರ್ದೇಶಕ, ಒಬ್ಬ ಕನ್ನಡಿಗನಾಗಿ, ಒಬ್ಬ ಖುಷಿಯಾಗಿ ಹೊರಗೆ ಬಂದ ಪ್ರೇಕ್ಷಕ ಹೇಳ್ಕೊಡ್ತಾ ಇರುವಂಥ ಮಾತು. ಕಂಬಳಿ ಹುಳ ನೋಡಿ ನೋಡದೇ ಇದ್ರೆ ಇದು ನಿಮ್ಮ ಲಾಸ್. ನಮ್ದಲ್ಲಿ ಏನಾಗುತ್ತೆ, ಅದು ರಾಮಾಯಣದಲ್ಲಿ ಒಂದು ಕತೆ ಬರುತ್ತೆ, ರಾವಣ ಸಾಯ್ಬೇಕಾದ್ರೆ ರಾಮಂಗೆ ಹೇಳ್ತಾನೆ, ನಾನು ಯಾಕೆ ನನ್ನ ಹತ್ರ ಎಲ್ಲ ಇತ್ತು ರಾಮ, ಇಷ್ಟು ದೊಡ್ಡ ಇದು 10 ತಲೆ ಶಿವ ನ ಭಕ್ತ ನಾನು, ದೊಡ್ಡ ಏನದು ಮಹಾಬ್ರಾಹ್ಮಣ, ಆದರೂ ನಾನು ಸೋತೆ ಯಾಕೆ ಅಂತ ಹೇಳಿದ್ರೆ, ನಿನ್ನ ಹತ್ರ ನಿನ್ನ ತಮ್ಮ ಇದ್ದ, ನನ್ನ ಹತ್ರ ನನ್ನ ತಮ್ಮ ಇಲ್ಲ ಅಂತೇಳಿ. ನಾವು ವಿಭೀಷಣನ ನಾಡಲ್ಲಿ ಬದುಕ್ತಾ ಇರುವಂತಹ ಒಂದು ಅನಾಥ ಭಾವ ದಯವಿಟ್ಟು ಈ ತಂಡಕ್ಕೆ ಕೊಡಬೇಡಿ. ಇವರನ್ನ ಗೆಲ್ಲಿಸಿ ಇವರು ಇನ್ನೊಂದು ಮಹಾವಾದ ಹೊಸ ರಾಮರಾಜ್ಯವನ್ನು ಕಟ್ತಾರೆ ಸಿನಿಮಾದಲ್ಲಿ, ಸಿನಿಮಾ ರಂಗದಲ್ಲಿ. ಸೊ ಅದಕ್ಕೋಸ್ಕರ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಮುಂದಿನ ಸಿನಿಮಾಕ್ಕೆ ಎಲ್ಲರೂ ಕೊಡದೇ ಇದ್ರೆ ಸರಿ ಇರೋಲ್ಲ, ವಾರ್ದಿಸ್ಕೊತೀನಿ. ನನಗೆ ರೋಲ್ ಕೊಡು, ಏನೋ ಸಬ್ ಟೈಟಲ್ ಆದರೂ ಮಾಡ್ಕೊಡ್ತೀನಿ ಕೊಡು, ಇಲ್ಲಾರು ಹೇಳ್ತಾ ಇದ್ದೀನಿ, ನಿಜಕ್ಕೂ ಹೇಳ್ತಾ ಇದ್ದೀನಿ, ಇದೊಂದು ಅದ್ಭುತವಾದ ಸಿನಿಮಾ. ಸುಮ್ಮನೆ ಬನ್ನಿ ಸರ್, ನಿಮ್ಮ ಸುನೀಲ್ ಸರ್ ಹೇಳ್ದಂಗೆ ಅವ್ರು ಹೇಳಿದ್ರೆ ಅರ್ಧ ಟಿಕೆಟ್ ನಾನು ಕೊಡ್ತೀನಿ ಅಂತೇಳಿ, ಇವಳದ ಅರ್ಧ ಟಿಕೆಟ್ ನಾನು ಕೊಡ್ತೀನಿ, ಬನ್ನಿ ಸಿನಿಮಾ ನೋಡಿ. ಹಾಗಾಗಿದೆ ದಯವಿಟ್ಟು ಬನ್ನಿ, ಮತ್ತು ಬಾಕಿ ಎಲ್ಲ ಸಿನಿಮಾ ಹೇಗೆ ಕೆಲಸ ಇದ್ರು ಇದು ಗೆಲ್ಲಲೇಬೇಕು, ಯಾಕಂದರೆ ಸಾಕು ಜಾಸ್ತಿ ಮಾತಾಡ್ಬಿಟ್ಟೆ. ಬಟ್ ಬಿಲೀವ್ ಮೀ, ಎದೆ ಅಂತರಾಳದಿಂದ ಹೇಳ್ತಾ ಇರೋದು, ಎಲ್ಲಕ್ಕಿಂತ ಮುಖ್ಯವಾಗಿ TK ದಯಾನಂದ ಅವರಿಗೆ ಒಂದು ಕಿಸ್ಸು, ಯಾಕಂದರೆ ಅವರ ಫಸ್ಟ್ ಹೇಳಿದಾಗಿಂದ ನನಗೆ ಈ ಸಿನಿಮಾ ಬಗ್ಗೆ ಅಂದರೆ ಇದರ ನಿಜ ಶಕ್ತಿ ಬಗ್ಗೆ ಗೊತ್ತಾಯಿತು. ಸೊ ಆ್ಯಸ್ ಪ್ರೇಕ್ಷಕನಾಗಿ ನಾನು ಅವರನ್ನು ಮೆಚ್ಚುತ್ತೀನಿ. ಹಾಗೆ ಯಾರೆಲ್ಲ ಈ ಸಿನಿಮಾ ನೋಡ್ಕೊಂಡು ಇದು ಮಾಡಿದ್ರು ಅವರೆಲ್ಲರಿಗೂ ಹೀರೋಯಿನ್ ಕಡೆಯಿಂದ ಒಂದು ಕಿಸ್ಸು. ಸೊ ದಯವಿಟ್ಟು ಬನ್ನಿ, ನಿಮಗೆ ಈ ಸಿನಿಮಾ ಇಷ್ಟ ಆಗುತ್ತೆ. ಕಂಬಳಿ ಹುಳನ ಗೆಲ್ಸೋಣ, ನಾಳೆಯಿಂದ ಗೆಲ್ಸೋಣ, ಈಗ ಆಯ್ತು ಟೈಮು, ನಾಳೆ ಅನ್ಸಿ.